ಅಲ್ಲಿ ಪುಟ್ಟ ನಂದಗೋಕುಲವೇ ಸೃಷ್ಟಿಯಾಗಿತ್ತು. ಕೊಟ್ಟಿಗೆಯಲ್ಲಿರಬೇಕಾಗಿದ್ದ ಹಸುಗಳನ್ನೆಲ್ಲ ಮೈದಾನದಲ್ಲಿ ಸೇರಿಸಲಾಯಿತು. ಸಾಂಸ್ಕೃತಿಕ ನಗರಿಯಲ್ಲಿ ಹಸುವಿನ ಸಾಮರ್ಥ್ಯ ಮತ್ತು ಹಸುವಿನ ಮಾಲೀಕರಿಗೆ ನಡೆಸಿದ ಸ್ಪರ್ಧೆಗೆ ಚಾಲೆಂಜಿಂಗ್ ಸ್ಟಾರ್ ಮೆರುಗು ನೀಡಿದರು. ಸಾಲಾಗಿ ಕಟ್ಟಿರೋ ಹಸುಗಳು, ಜಿದ್ದಿಗೆ ಬಿದ್ದವರಂತೆ ಹಾಲು ಕರೆಯುತ್ತಿರೋ ಮಾಲೀಕರು. ಮೈಸೂರಿನಲ್ಲಿ ನಡೆದ ಹಾಲು ಕರೆಯೋ ಸ್ಪರ್ಧೆಯಲ್ಲಿ ಬಕೆಟ್ ತುಂಬಾ ಹಾಲು ತುಂಬಿಸೋದೇ ಎಲ್ಲರ ಕೆಲಸ. ಸಾಂಸ್ಕೃತಿಕ ನಗರಿಯ ಜೆಕೆ ಮೈದಾನದಲ್ಲಿ ಗೋಪಾಲಕರ ಸಂಘ 3 ದಿನಗಳ ಕಾಲ ರಾಜ್ಯ ಮಟ್ಟದ ಹಾಲು ಕರೆಯೋ ಸ್ಪರ್ಧೆ ಆಯೋಜಿಸಿತ್ತು. ದಿವಂಗತ ತೂಗುದೀಪ್ ಶ್ರೀನಿವಾಸ್ ಅವರ ಸ್ಮರಣಾರ್ಥ ಸ್ಪರ್ಧೆ ನಡೆಸಲಾಯಿತು. ನಿನ್ನೆ ನಡೆದ ಸ್ಪರ್ಧೆಯಲ್ಲಿ ಹಸುಗಳ ಮಾಲೀಕರು ಗೆಲುವಿಗಾಗಿ ಭಾರಿ ಸರ್ಕಸ್ ನಡೆಸಿದ್ರು. ಅಂತಿಮ ಸುತ್ತಿನಲ್ಲಿ ಬೆಂಗಳೂರಿನ ಲಕ್ಷ್ಮಣ ಹೊಗೆ ಬಂಡಿ ಅವರಿಗೆ ಸೇರಿದ ಹಸು ಬರೋಬ್ಬರಿ 43 ಲೀಟರ್ 450 ಮಿಲಿಲೀಟರ್ ಹಾಲು ಕೊಟ್ಟು ಪ್ರಥಮ ಬಹುಮಾನ ಪಡೆದುಕೊಳ್ತು. ಲಕ್ಷ್ಮಣ ಅವರಿಗೆ ನಟ ದರ್ಶನ್ ಮೊದಲ ಬಹುಮಾನವಾಗಿ 1 ಲಕ್ಷ ರೂಪಾಯಿ ನೀಡಿ ಅಭಿನಂದಿಸಿದ್ರು. ಎಲ್ಲ ಗೋಪಾಲಕರು ಒಳ್ಳೆಯದಾಗಲಿ, ಪ್ರೈಸ್ ಬರಲಿ ಅಂತ ಯಾರು ಬೇಜಾ ಮಾಡ್ಕೋಬೇಡಿ. ಮುಂದಿನ ವರ್ಷ ಇದೇ ತರ ನಡೆದಾಗ ಖಂಡಿತ ಒಳ್ಳೆ ಹಸುಗಳ ತರೋಣ, ಒಳ್ಳೆ ಪ್ರೈಸ್ ಮಾಡೋಣ ಅಂತ. ಆಮೇಲೆ ಎಲ್ಲರ ಮೈಸೂರು ಜನತೆಗೂ ತುಂಬಾ 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 ಧನ್ಯವಾದ. ರಾಜ್ಯದ ಹಲವೆಡೆಯಿಂದ ಬಂದಿದ್ದ ಅನೇಕರು ಸ್ಪರ್ಧೆಯಲ್ಲಿ ತಾವು ಸಾಕಿದ ಹಸುವಿನ ಸಾಮರ್ಥ್ಯ ಸಾಬೀತುಪಡಿಸಿದ್ರು. ಅಧಿಕ ಹಾಲು ನೀಡಿದ ಒಟ್ಟು 18 ಹಸುಗಳಿಗೆ ನಗದು ಬಹುಮಾನ ನೀಡಿ ಮಾಲೀಕರನ್ನ ಗೌರವಿಸಲಾಯಿತು. ಮೈಸೂರು ನಗರದಲ್ಲೇ 30 ವರ್ಷಗಳಿಂದನೂ ಸ್ಪರ್ಧೆಯನ್ನು ನಾವು ಗೋಪಾಲಕರ ಸಂಘದ ವತಿಯಿಂದ ನಡೆಸ್ಕೊಂಡು ಬರ್ತಿದ್ದೋ. ದರ್ಶನ್ರವರ ಸಹಕಾರದೊಂದಿಗೆ ಈ ರಾಷ್ಟ್ರದಲ್ಲೇ ನಡೆಯೋದಿರತಕ್ಕಂಥ ಒಂದು ಈ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನು ನಾವು ಮಾಡ್ತಾ ಇದ್ದೀವಿ. ನಟ ದರ್ಶನ್ ಆಗಮನದಿಂದ ಸ್ಪರ್ಧೆಯಲ್ಲಿದ್ದವರಿಗೆ ಎಲ್ಲಿಲ್ಲದ ಉತ್ಸಾಹ ಬಂದಿತ್ತು. ಸ್ಪರ್ಧೆಯ ಜೊತೆಗೆ ಚಿತ್ರನಟ ದರ್ಶನ್ ನೋಡಲು ಅಭಿಮಾನಿಗಳು ಮುಗಿಬಿದ್ದಿತು. ಒಟ್ಟಾರೆ ನಟ ದರ್ಶನ್ ಆಗಮಿಸಿದ್ರಿಂದ ಸ್ಪರ್ಧೆಗೆ ವಿಶೇಷ ಮೆರುಗು ಬಂದಿತು. ಬಿ ರಾಘವೇಂದ್ರ, ಬಿಟಿವಿ ನ್ಯೂಸ್, ಮೈಸೂರು.